ओम नमः शिवाय। श्री गुरु बसवलिंगाय नमः। बसव टीविया वीक्षक बंधु, देवर बग्गे नमगेष्टु गोत्तु? देवर बग्गे नमगेनु ज्ञानविदे? नावु पूजिसुवा देवरुगळेल्ला देवरागिद्दारिये? देवरु एनिसिकोळ्ळलु आ देवरिगे ಏನು ಅರ್ಹತೆಗಳಿರಬೇಕು ಎಂಬುದನ್ನು ನಾವು ಯಾವತ್ತಾದರೂ ಯಾರಾದರೂ ಯೋಚಿಸಿದ್ದೀವಾ? ನೋಡಿ, ನಾವು ಎಲೆಕ್ಷನ್ ಮಾಡಿ ರಾಜಕಾರಣಿಗಳನ್ನು ಆಯ್ಕೆ ಮಾಡ್ತೀವಿ, ಸೆಲೆಕ್ಷನ್ ಮಾಡಿ ವಸ್ತುಗಳನ್ನು ಖರೀದಿ ಮಾಡ್ತೀವಿ, ಮನೆತನ ನೋಡಿ ಮನೆಗೆ ಹೆಣ್ಣು ತರ್ತೇವೆ, ಫಲವತ್ತತೆ ನೋಡಿ ಭೂಮಿ ಖರೀದಿ ಮಾಡ್ತೀವಿ, ಕಂಪನಿ ನೋಡಿ ಕಾರ್ ಖರೀದಿ ಮಾಡ್ತೀವಿ, ಬ್ರ್ಯಾಂಡ್ ನೋಡಿ ವಸ್ತುಗಳಿಗೆ ಬೆಲೆ ಕಟ್ತೀವಿ, ಗುಣಮಟ್ಟ ನೋಡಿ ಗೋಲ್ಡ್ ಖರೀದಿ ಮಾಡ್ತೀವಿ, ದಿಕ್ಕುಗಳನ್ನು ನೋಡಿ ಸೈಟನ್ನು ಖರೀದಿ ಮಾಡ್ತೀವಿ, ಇನ್ನು ವಾಸ್ತು ನೋಡಿ ಮನೆ ಕಟ್ಟಬೇಕು ಅಂತೀವಿ, ಬ್ಯಾಂಕ್ ನೋಡಿ ಡೆಪಾಸಿಟ್ ಇಡಬೇಕು ಅಂತೀವಿ. ಹೀಗೆ ನಾವು ಈ ಭೌತಿಕ ಪ್ರಪಂಚದ ವಸ್ತುಗಳ ಜೊತೆ ವ್ಯವಹಾರ ಮಾಡುವಾಗ ನಾವು ಇಷ್ಟೆಲ್ಲ ಪ್ರಜ್ಞೆಯಿಂದ ಬುದ್ಧಿವಂತರಾಗಿ ಯೋಚಿಸುವಂತಹ ನಾವು ದೇವರ ವಿಚಾರದಲ್ಲಿ ಯಾವತ್ತಾದರೂ ಸ್ವಲ್ಪವಾದರೂ ಯೋಚಿಸಿದ್ದೀವಾ? ನಾವು ಯಾವ ದೇವರನ್ನು ಪೂಜಿಸಬೇಕು, ಯಾವ ದೇವರನ್ನು ಪ್ರಾರ್ಥಿಸಬೇಕು ಅಂತ ಯಾವತ್ತಾದರೂ ದೇವರುಗಳ ಆಯ್ಕೆ ಬಗ್ಗೆ, ದೇವರ ಆಯ್ಕೆ ಬಗ್ಗೆ ನಾವು ಎಲೆಕ್ಷನ್ ಆಗಲಿ ಸೆಲೆಕ್ಷನ್ ಆಗಲಿ ಮಾಡಿದ್ದೀವಾ? ಇಲ್ಲ ಇಲ್ಲ ಇಲ್ಲವೇ ಇಲ್ಲ. ಸಿಕ್ಕಿದ್ದನ್ನೆಲ್ಲ ದೇವರು ಅಂತ ಹೋಲ್ಸೇಲಾಗಿ ಪೂಜೆ ಮಾಡ್ತೀವಿ ಮತ್ತು ನಂಬುತ್ತೀವಿ. ನಾವು ಯಾವತ್ತಾದರೂ ದೇವ್ರ ಬಗ್ಗೆ ಪ್ರಶ್ನೆ ಮಾಡಲೇ ಇಲ್ಲ. ಒಂದು ವೇಳೆ ಪ್ರಶ್ನೆ ಮಾಡಿದ್ರೆ, ದೇವ್ರು ಯಾರು ಅಂತ ಪ್ರಶ್ನೆ ಮಾಡಿದ್ರೆ, ಮನೇಲಿ ಇರ್ತಾರಲ್ಲ ದೊಡ್ಡವರು, ಆ ದೊಡ್ಡವರಿಂದ ಬರೋದು ಒಂದೇ ಮಾತು, ಏಯ್ ತಲೆ ಹರಟೆ, ದೇವ್ರ ಬಗ್ಗೆ ಹಂಗಲ್ಲ ಪ್ರಶ್ನೆ ಕೇಳಬೇಡ, ಹಿಂದಿನ ಪೂರ್ವಜರು ಮಾಡ್ಕೊಂಡು ಬಂದಿದ್ದರು, ನಾವು ಮಾಡ್ತಾ ಇದ್ದೀವಿ, ನೀನು ಮಾಡ್ಕೊಂಡೋಗು. ಮನಸ್ಸಿನಲ್ಲಿ ದೇವ್ರ ಬಗ್ಗೆ ಭಕ್ತಿ ಇಟ್ಕೋ ಅಷ್ಟೇ, ಮುಂದಕ್ಕೆ ಮಾತಾಡಬೇಡ. ಹೀಗೆ ಗದರಿಸ್ಬಿಟ್ಬಿಡ್ತಾರೆ, ನಮ್ಮನ್ನು ಗದರಿಸ್ಬಿಡ್ತಾರೆ. ಹಾಗಿದ್ದರೆ ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ಈ ದೇವ್ರುಗಳೇ ಸತ್ಯನಾ, ನಿಜ ಅಂತ ನಂಬಬೇಕಾ? ಅಥವಾ ದೇವ್ರ ಬಗ್ಗೆ ಸತ್ಯ ಸಂಶೋಧನೆ ಏನಾದರೂ ಮಾಡಬೇಕಾ? ಹೌದು, ಸತ್ಯ ಶೋಧನೆ ಆಗಲೇಬೇಕು. ನಿಜವಾದ ದೇವರು ಯಾರು, ಅವನೆಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋದನ್ನು ನಾವು ತಿಳ್ಕೊಳ್ಳೇಬೇಕು. ಯಾವ ದೇವರಿಗೆ ನಾವು ಪೂಜೆ ಮಾಡಬೇಕು, ನಮ್ಮ ಪ್ರಾರ್ಥನೆ ಯಾರಿಗೆ ಸಲ್ಲಬೇಕು, ಯಾವ ದೇವರನ್ನು ನಂಬಿದ್ರೆ ನಮಗೆ ಒಳ್ಳೆಯದಾಗುತ್ತೆ, ಯಾವ ದೇವರಿಂದ ನಮ್ಮ ಕಷ್ಟ ನಷ್ಟಗಳು ದೂರ ಆಗ್ತವೆ, ಯಾವ ದೇವರು ನಮ್ಮ ರೋಗ ರುಜಿನಗಳನ್ನು ಗುಣಪಡಿಸ್ತಾನೆ, ಯಾವ ದೇವರಿಂದ ನಮಗೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ, ನಮ್ಮ ದುಃಖ ದುಮ್ಮಾನವನ್ನು ಯಾವ ದೇವ್ರ ಬಳಿ ಹೇಳ್ಕೊಳ್ಬೇಕು? ಈ ಭೂಮಿಯ ಮೇಲೆ ಅಸಹಾಯಕರನ್ನು ಅನಾಥರನ್ನು ರಕ್ಷಿಸುವಂತಹ ಆ ದೇವರು ಯಾರು? ನಮ್ಮ ಸಿಡುಕು, ನಮ್ಮ ದುಡುಕು, ನಮ್ಮ ಅಹಂಕಾರದಿಂದ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಕ್ಷಮಿಸು ಅಂತ ಹೇಳಿ ಯಾ ದೇವರನ್ನು ಕೇಳ್ಕೋಬೇಕು? ತಿಳಿದು ಮತ್ತು ತಿಳಿಯದೆ ಮಾಡಿದಂತಹ ಅಪರಾಧಿಗಳಿಗಾಗಿ ಆ ಅಪರಾಧಗಳನ್ನು ಮನ್ನಿಸುವಂಥ ಯಾವ ದೇವ್ರ ಮುಂದೆ ಕೇಳ್ಕೊಳ್ಬೇಕು? ಎಲ್ಲಿ ಹೋಗಿ ನಾವು ಯಾವ ದೇವ್ರ ಮುಂದೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು? ಹಣ ಆಸ್ತಿ ಇದ್ದರೂ ಆರೋಗ್ಯವಿಲ್ಲ, ಮನೆಯಲ್ಲಿ ಸಿರಿ ಸಂಪತ್ತು ತುಂಬಿದ್ರೂ ನೆಮ್ಮದಿ ಇಲ್ಲ, ಮಕ್ಕಳಿದ್ದರೂ ಸುಖವಿಲ್ಲ, ಸತ್ತ ಸಾವಲ್ಲ, ಬದುಕಿದ ಬಾಳಲ್ಲ, ಇದನ್ನೆಲ್ಲ ಯಾವ ದೇವ್ರ ಮುಂದೆ ಪ್ರಶ್ನೆ ಮಾಡಬೇಕು? ನಾವು ಬದುಕಿದ್ದಾಗ ನಮಗೆ ಭೂಮಿಯ ಮೇಲೆ ಆಶ್ರಯ ಕೊಟ್ಟ ದೇವರು ಯಾರು? ಸತ್ತ ಮೇಲೆ ನಮಗೆ ಮುಕ್ತಿ ಕೊಡೋ ದೇವರು ಯಾರು? ನಮ್ಮನ್ನೆಲ್ಲ ಈ ಭೂಮಿಗೆ ಕಳಿಸ್ದವ್ರು ಯಾರು? ಈ ಚಿತ್ರ ವಿಚಿತ್ರ ಪಾತ್ರ ಮಾಡಿಸ್ತಾ ಇರೋರು ಯಾರು? ಇವ್ರು ಯಾರು? ನೋಡಿ, ಈ ಎಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದೇವೆ, ಒಂದೇ ಮಾತು, ದೇವರು ಯಾರು?
ದೇವ್ರು ಯಾರು, ದೇವ್ರು ಯಾರು? ಇಡೀ ಮಾನವ ಕುಲ ಕೇಳ್ತಾ ಇದೆ ಒಂದೇ ಪ್ರಶ್ನೆ, ದೇವರು ಯಾರು? ವೀಕ್ಷಕ ಬಂಧುಗಳೇ, ಈ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ ಬಸವಾದಿ ಶಿವಶರಣರು 12ನೇ ಶತಮಾನದಲ್ಲಿ. ನಮಗೆ 800 ವರ್ಷಗಳ ಹಿಂದೆಯೇ ನಮಗೆ ಉತ್ತರ ಸಿಕ್ಕಿದೆ, ಆದರೆ ನಾವು ಆ ಕಡೆ ಗಮನ ಕೊಡಲೇ ಇಲ್ಲ. ದೇವರನ್ನು ಹುಡುಕೊಂಡು ಕಾಡು ಮೇಡು ಬೆಟ್ಟ ಗುಡ್ಡ ಹತ್ತಿ ಹಿಳಿದು ಬಳಲಿ ಬೆಂಡಾಗ್ತಾ ಇದ್ದೇವೆ. ಹುಡುಕಾಟ ಇನ್ನೂ ತಪ್ಪಿಲ್ಲ. ದೇವರನ್ನು ಕಾಣಲು ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ, ಮತ್ತು ಅಜ್ಞಾನದ ಆಚರಣೆಗಳಿಗೆ ಜನ ದಿನನಿತ್ಯ ಬಲಿಯಾಗ್ತಾ ಇದ್ದಾರೆ. ದೇವರ ಹೆಸರಲ್ಲಿ ಕಷ್ಟದಲ್ಲಿರುವ ಜನರನ್ನು ಯಾಮಾರಿಸಿ ಹಣ ಗಳಿಸುವಂತಹ ಯಂತ್ರ ಮಂತ್ರ ತಾಯಿತ ಪ್ರಾಣಿಗಳಿರ್ತಕ್ಕಂಥ ಉಂಗುರಗಳು ನವಗ್ರಹ ಉಂಗುರಗಳು ಕಾಲಿಗೆ ದಾರ ಕೈಗೆ ದಾರ ಕತ್ತಿಗೆ ದಾರ ಜ್ಯೋತಿಷ್ಯ ಹೋಮ ಹವನ ಈ ರೀತಿ ದುಬಾರಿ ಪೂಜೆಗಳು ವಾಸ್ತು ಆ ದಿಕ್ಕು ಈ ದಿಕ್ಕು ರಾವ್ಕಾಲ ಗುಳಿಗೆ ಕಾಲ ಆಷಾಢ ಅಮಾವಾಸ್ಯೆ ಪಂಚಾಂಗ ಹೀಗೆ ಒಂದ ಎರಡ ಲೂಟಿ 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 ಸುಲಿಗೆ ಸುಲಿಗೆ ನಡೀತಾ ಇದೆ. ಜನ ಮೋಸ ಹೋಗ್ತಾ ಇದ್ದಾರೆ. ಜನರ ದೌರ್ಬಲ್ಯಗಳು ಮೋಸ ಮಾಡುವವರಿಗೆ ಬಂಡವಾಳ ಬಂಡವಾಳ ಆಗ್ತಾ ಇದ್ದಾವೆ. ದೇವರನ್ನು ನೋಡುವಂತಹ ತವಕದಲ್ಲಿ ಜನ ಬಲಿಪಶುಗಳಾಗ್ತಾ ಇದ್ದಾರೆ. ದೇವರಿಗೆ ಭಕ್ತಿ ಮಾಡಲು ಜನ ಆತ್ವರಿತಾ ಇದ್ದಾರೆ. ಶರಣ ಬಂಧುಗಳೇ, ಬನ್ನಿ, ಬಸವಾದಿ ಶಿವಶರಣರು ಯಾರನ್ನು ದೇವರೆಂದು ಕರೆದಿದ್ದಾರೆ ಮತ್ತು ಒಪ್ಪಿಕೊಂಡಿದ್ದಾರೆ ತಿಳಿಯೋಣ. ಬನ್ನಿ ಬಂಧುಗಳೇ, ಬನ್ನಿ ಶರಣರೇ, ಬನ್ನಿ ಮುಮುಕ್ಷುಗಳೇ, ಬನ್ನಿ ಸಾಧಕರೇ, ಸದ್ಭಕ್ತರೇ, ಬನ್ನಿ ಬನ್ನಿ. ಹಿಂದಿನಿಂದ ನಾವು ಆಧ್ಯಾತ್ಮಿಕ ಬದುಕನ್ನು ಪ್ರಾರಂಭಿಸೋಣ. ದೇವರ ಸತ್ಯ ಶೋಧನೆ ಶುರುವಾಗಲಿ. ನಮ್ಮ ಜೀವನದಲ್ಲಿ ಶೋಧನೆ ಮಾಡೋಣ. ನಿಜವಾದಂತಹ ದೇವರು ಯಾರು ಎಂಬುದನ್ನು ಸಂಶೋಧನೆ ಮಾಡೋಣ. ಬನ್ನಿ, ದೇವರ ಬಗ್ಗೆ ನಾವು ಅವನ ಅಸ್ತಿತ್ವವನ್ನು ದೇವರ ಅಸ್ತಿತ್ವವನ್ನು ತಿಳ್ಕೊಳ್ಳೋಣ. ಶರಣರ ದೃಷ್ಟಿಯಲ್ಲಿ ದೇವರು ಹೇಗಿದ್ದಾನೆ, ಎಲ್ಲಿದ್ದಾನೆ ಎನ್ನುವ ಪ್ರಶ್ನೆಗಳಿಗೆ ಉತ್ತರ ಹೀಗಿದೆ ನೋಡ್ರಿ. ದೇವರು ನಿರಾಕಾರ ಜ್ಯೋತಿ ಸ್ವರೂಪ. ದೇವರು ಶತಕೋಟಿ ಸೂರ್ಯಪ್ರಭೆ. ಆ ಸೂರ್ಯಪ್ರಭೆಗೆ ಸರಿಸಮಾನವಾದಂತಹ ಬೆಳಕು ಆ ಪರಮಾತ್ಮ ದೇವರು. ದೇವರು ಅಖಂಡ ಚೈತನ್ಯ. ದೇವರು ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ. ದೇವರು ಸೃಷ್ಟಿ ಸಮಷ್ಟಿಯ ಒಡೆಯ. ದೇವರು ಸ್ವಯಂಭು. ದೇವರಿಗೆ ತಂದೆ ತಾಯಿಗಳಿಲ್ಲ. ದೇವರು ಹುಟ್ಟುವುದು ಇಲ್ಲ, ಸಾಯುವುದು ಇಲ್ಲ. ದೇವರು ಜನ್ಮವೆತ್ತುವುದಿಲ್ಲ. ದೇವರು ಮನುಷ್ಯರ ಹೊಟ್ಟೆಯಲ್ಲಿ ಹುಟ್ಟುವುದೇ ಇಲ್ಲ. ಸಮಸ್ತ ಬ್ರಹ್ಮಾಂಡ ಅವನ ಕೈನಲ್ಲಿದೆ, ಅವನ ಹಿಡಿತದಲ್ಲಿದೆ. ಅವನು ಯಾರ ಹಿಡಿತದಲ್ಲೂ ಇಲ್ಲ. ದೇವರು ಶಾಶ್ವತ. ದೇವರು ಅಮರ. ದೇವರಿಗೆ ಶರೀರವಿಲ್ಲ. ದೇವರು ಏಕೈಕನು. ದೇವರು ಅವಿನಾಶಿ. ಬಂಧುಗಳೇ, ಈ ರೀತಿಯಾಗಿ ದೇವರನ್ನು ಬಣ್ಣಿಸಿರ್ತಕ್ಕಂಥ ಶರಣರು ಇಂತಹ ನಿರಾಕಾರ ಏಕೈಕ ಆ ದೇವನನ್ನು ಶಿವ ಎಂದು ಕರೆದಿದ್ದಾರೆ. ಶರಣರು ಕಂಡ ಶಿವ ನಿರಾಕಾರ, ಸರ್ವ ಜೀವರಾಶಿಗಳ ತಂದೆಯೂ ಸೃಷ್ಟಿಪಾಲಕನೂ ಸೃಷ್ಟಿಯ ಮಾಲೀಕನೂ ಆಗಿದ್ದಾನೆ. ಆದ್ದರಿಂದ ಬಂಧುಗಳೇ, ಇಂದಿನಿಂದ ನಿಮ್ಮೆಲ್ಲರ ಆರಾಧ್ಯ ದೈವ ಶಿವನೆಂದು ತೀರ್ಮಾನಿಸಿಬಿಡಿ. ಇದರಲ್ಲಿ ಹನುಮಾನ ಬೇಡ. ಆದರೂ ಒಂದು ಹನುಮಾನ ನಿಮ್ಮನ್ನು ಕಾಡಬಹುದು. ಅದೇನು ಅಂತಂದರೆ, ಈಶ್ವರ ಅಥವಾ ಶಂಕರನನ್ನು ಬಹುತೇಕ ಜನ ದೇವರೆಂದು ಶಿವನೆಂದು ನಂಬುತ್ತಾರೆ.
ಗುಡಿಯಲ್ಲಿರುವ ಲಿಂಗಕ್ಕೆ ಈಶ್ವರನ ಮುಖವಾಡ ತೊಡಿಸಿ ಇವನೇ ದೇವನೆಂದು ಕಲ್ಪಿಸಿಕೊಂಡು ತಪ್ಪಾಗಿ ಅರ್ಥೈಸುತ್ತಾರೆ. ಇದೇ ತಾನೇ ನಿಮ್ಮ ಅನುಮಾನ? ಮೂಲತಃ ಈಶ್ವರನು ಪರಮ ಶಿವಭಕ್ತ ಮತ್ತು ಲಿಂಗ ಪೂಜಕ. ಈಶ್ವರನು ಶಿವತತ್ವವನ್ನು ಲಿಂಗ ತತ್ವವನ್ನು ಬೆಳಗಿದಂತಹ ಬೆಳೆಸಿದಂತಹ ಮಹಾನ್ ಸಾಧಕ, ಮಹರ್ಷಿ, ಯೋಗಿ. ಈಶ್ವರ ಮತ್ತು ಶಂಕರ, ಈಶ್ವರ ಮತ್ತು ಶಂಕರ ಎಂಬುದು ಒಬ್ಬರದ್ದೇ ಹೆಸರು. ಈಶ್ವರನು ಶೈವ ಮತ್ತು ದ್ರಾವಿಡರ ಅತಿದೊಡ್ಡ ಮುಖಂಡ ಮತ್ತು ಯೋಗಿ ಹಾಗೂ ತಪಸ್ವಿ. ಆದ್ದರಿಂದ ಈಶ್ವರನು ಶಿವಾಚಾರ ಲಿಂಗಾಚಾರ ತತ್ವದಲ್ಲಿ ನಮ್ಮೆಲ್ಲರಿಗೂ ಕೂಡ ಆದರ್ಶ ಅಷ್ಟೇ. ಈಶ್ವರನು ದೇವರೂ ಅಲ್ಲ ಮತ್ತು ಈಶ್ವರನು ಶಿವ ಅಲ್ವೇ ಅಲ್ಲ. ಶರಣರು ಕಂಡ ಶಿವ ಅವನು ನಿರಾಕಾರ. ಹಾಗಿದ್ದರೆ ಶಿವನು ಹೇಗಿದ್ದಾನೆ ಎಂಬುದನ್ನು ಶರಣರು ಹೇಗೆ ಹೇಳ್ತಾರೆ ಅಂತಂದರೆ, ಶಿವನು ಜ್ಯೋತಿ ಸ್ವರೂಪವಾಗಿ ಈ ಬ್ರಹ್ಮಾಂಡದಲ್ಲಿ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿದ್ದಾನೆ ಎಂಬುದಾಗಿ ಶರಣರು ಹೇಳ್ತಾರೆ. ಶಿವನು ನಿರಾಕಾರವಾಗಿರುವ ಕಾರಣ ಅವನನ್ನು ಮೂರ್ತಿ ಮಾಡಿ ಅವನಿಗೆ ಗುಡಿ ಕಟ್ಟಲು ಸಾಧ್ಯವಿಲ್ಲ. ಹಾಗಿದ್ದರೆ ಶಿವನನ್ನು ನಿತ್ಯ ದರ್ಶಿಸಲು ಮತ್ತು ಶಿವನ ಜೊತೆ ಮಾತನಾಡುವುದು ಹೇಗೆ? ಹೇಗೆ ಅಂದರೆ, ನಿತ್ಯ ಶಿವನ ದರ್ಶನ ಮಾಡಿಸಲು ಗುರು ಬಸವಣ್ಣನವರು ಆಧ್ಯಾತ್ಮಿಕ ಸಂಶೋಧನೆಯನ್ನು ಮಾಡಿ ಜಗತ್ತಿಗೆ ಇಷ್ಟಲಿಂಗವನ್ನು ನೀಡಿದ್ದಾರೆ. ಇಷ್ಟಲಿಂಗ ಅಂತಂದರೆ ಏನಪ್ಪ ಅಂದರೆ, ಈ ಬ್ರಹ್ಮಾಂಡವು ರಚನೆಯಲ್ಲಿ ಇಷ್ಟಲಿಂಗ ರೂಪದಲ್ಲಿದೆ. ಬ್ರಹ್ಮಾಂಡದಲ್ಲಿ ಶಿವನ ಚೈತನ್ಯ ಈ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿಕೊಂಡಿದೆ ಮತ್ತು ಶಿವನು ಈ ಬ್ರಹ್ಮಾಂಡದಲ್ಲಿ ಜ್ಯೋತಿ ಸ್ವರೂಪವಾಗಿದ್ದಾನೆ. ಬ್ರಹ್ಮಾಂಡ ಅಂದರೆ ಏನಂಗಾದರೆ, ಬ್ರಹ್ಮಾಂಡ ಅಂತಂದರೆ ಏನಪ್ಪ ಅಂದರೆ, ಸುಮ್ಮನೆ ಊಹೆ ಮಾಡಿಕೊಳ್ಳಿ. ನಮಗೆ ಸೂರ್ಯ ಕಾಣಿಸ್ತಾ ಇದ್ದಾನೆ. ಸೂರ್ಯ ಅನ್ನೋ ಬೆಳಕನ್ನಿಟ್ಟವರು ಯಾರು? ಪರಮಾತ್ಮ, ಆ ನಿರಾಕಾರ ಶಿವ. ಸೂರ್ಯನ ಸುತ್ತ ಕೋಟ್ಯಾಂತರ ಗ್ರಹಗಳನ್ನು ನಕ್ಷತ್ರಗಳನ್ನು ಇಟ್ಟೋನು ಯಾರು? ಸುತ್ತೋತರ ಮಾಡಿದವನು ಯಾರು? ಯಾರಪ್ಪ ಅಂದರೆ ಪರಮಾತ್ಮ ಶಿವ. ಹೀಗೆ ಇಂತಹ ಆಕಾಶಗಳು, ಇಂತಹ ಸೂರ್ಯ ಕುಟುಂಬಗಳು ಅದೆಷ್ಟೋ ಇದ್ದಾವೆ ಅಂತಂದರೆ ನಾವು ಊಹೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ? ಈ ಬ್ರಹ್ಮಾಂಡದಲ್ಲಿ ಎಷ್ಟೋ ಸೂರ್ಯ ಕುಟುಂಬಗಳಿದ್ದಾವೆ ಅಂತಂದರೆ ನಾವು ಯಾವ ರೀತಿ ನಾವು ಗ್ರಹಿಸೋದು? ಈಗ ನಾವು ಆ ವ್ಯಾಪ್ತಿ, ಆ ವಿಸ್ತಾರವನ್ನು ಹೇಗೆ ಊಹೆ ಮಾಡಿಕೊಳ್ಳೋದು? ಸಾಧ್ಯನೇ ಇಲ್ಲ. ಈ ಬ್ರಹ್ಮಾಂಡದಲ್ಲಿ ಮನುಷ್ಯ ಒಂದು ಇರುವೆ ಥರ. ಇಂತಹ ಅಗೋಚರ, ಅಪ್ರತಿಮ, ಅಪ್ರಮಾಣ ಈ ವಿಸ್ತಾರ ಬ್ರಹ್ಮಾಂಡ ಅನ್ನೋದನ್ನು, ಇಂತಹ ಬ್ರಹ್ಮಾಂಡಕ್ಕೆ ನಾವು ಒಂದು ಬೌಂಡ್ರಿ ಹಾಕಿದಾಗ ಅಥವಾ ಆ ವರ ವಿಸ್ತಾರಕ್ಕೆ ಒಂದು ಗಡಿರೇಖೆ ಹಾಕಿದಾಗ ಅದು ಲಿಂಗದ ಆಕಾರ ತಾಳುತ್ತೆ ಅಥವಾ ಲಿಂಗದ ಆಕಾರ ಬರುತ್ತೆ. ಹೀಗೆ ಗುರು ಬಸವಣ್ಣನವರು ವಿಶ್ವ ಚೈತನ್ಯ ತುಂಬಿರ್ತಕ್ಕಂಥ ಲಿಂಗದ ಆಕಾರವಾಗಿರುವ ಆ ನಿರಾಕಾರ ಬ್ರಹ್ಮಾಂಡವನ್ನು ಸಾಕಾರದ ಇಷ್ಟಲಿಂಗ ರೂಪದಲ್ಲಿ ನಮಗೆ ಕೊಡ್ತಾರೆ. ಬಂಧುಗಳೇ, ಈಗ ನೋಡಿ, ನಮಗೆ ಶಿವ ನಿರಾಕಾರ ಜ್ಯೋತಿ ರೂಪದಲ್ಲಿದ್ದಾನೆ ಎಂಬುದು ತಿಳಿಯಿತು. ಲಿಂಗದ ಮೂಲಕ ಪ್ರತಿದಿನ ಶಿವನನ್ನು ಪೂಜೆ ಮತ್ತು ಶಿವನ ದರ್ಶನ, ಶಿವಯೋಗ ಮಾಡಬಹುದು. ಹಾಗಿದ್ರೆ ಶಿವಯೋಗ ಅಂದರೆ ಏನು? ಶಿವಯೋಗ ಅಂತಂದರೆ ಏನಪ್ಪ ಅಂತಂದರೆ, ಇಷ್ಟಲಿಂಗವನ್ನು ಎಡಗೈ ಮೇಲೆ ಇಟ್ಟುಕೊಂಡು
ಅದರಲ್ಲಿ ಕಾಣುವ ಬೆಳಕಿನ ಬಿಂದುವನ್ನು ತದೇಕ ಚಿತ್ತದಿಂದ ದೃಷ್ಟಿಹಿಟ್ಟು ನೋಡುತ್ತಾ ಬೆಳಕಿನ ಆಕಾರದ ಆ ಪರಶಿವನನ್ನು ನನ್ನ ಅಂಗೈಯಲ್ಲಿ ಅಂಗೈ ಮೇಲೆ ನೋಡುತ್ತಿದ್ದೇನೆ ದರ್ಶನ ಪಡೆಯುತ್ತಿದ್ದೇನೆ ಅಂತ ಹೇಳಿ ಆನಂದವನ್ನು ಅನುಭವಿಸೋದು ಮತ್ತು ಭ್ರೂಮಧ್ಯೆ ಬ್ರುಕುಟಿಯಲ್ಲಿ ಜ್ಯೋತಿ ಸ್ವರೂಪವಾಗಿರತಕ್ಕಂಥ ಆತ್ಮನನ್ನು ಲಿಂಗದಲ್ಲಿ ಕಾಣುವ ಮತ್ತು ಪರಮಾತ್ಮನ ಜೊತೆ ಕೂಡಿಸುವ ಮತ್ತು ಸಂಗಮ ಮಾಡುವ ಈ ವಿಧಾನವೇ ಶಿವಯೋಗ ತ್ರಾಟಕ ಯೋಗ ಅಥವಾ ದೃಷ್ಟಿಯೋಗ ಹೀಗೆ ನಮ್ಮ ಶರಣರು ಕರೀತಾರೆ ಒಂದು ವಚನದಲ್ಲಿ ಹೇಳ್ತಾರೆ ಅಯ್ಯ ಎನ್ನ ಹೃದಯ ಕಮಲದಲ್ಲಿ ಸುಪ್ತವಾಗಿರುವ ಅಸ್ತಮಸ್ತಕ ಸಂಯೋಗದಿಂದ ಒಂದುಗೂಡಿಸಿ ಮಹಾ ಬೆಳಗ ಮಾಡಿದಿರಲ್ಲ ಅಯ್ಯ ಅಯ್ಯ ಎನ್ನ ಅಸ್ತಮಸ್ತಕ ಒಂದುಗೂಡಿದ ಮಹಾ ಬೆಳಗ ತಂದು ಎನ್ನ ಕಣ್ಣೊಳಗೆ ಹಿಂಬಿಟ್ಟಿರಲ್ಲ ಅಯ್ಯ ಅಯ್ಯ ಎನ್ನ ಕಣ್ಣೊಳಗೆ ಕೂಡಿದ ಆ ಮಹಾ ಬೆಳಗ ಆ ಮಹಾ ಬೆಳಗ ತಂದು ಕರಸ್ಥಳದಲ್ಲಿಟ್ಟಿರಲ್ಲ ಅಯ್ಯ ಎನ್ನ ಕರಸ್ಥಳದಿ ನಿಮ್ಮ ಇರವ ನೀವು ಇರತಕ್ಕಂತ ಪರಿಯನ್ನು ಕಾಣಿಸುತ್ತಿರಲ್ಲ ಅಯ್ಯ ಬೆಳಗಿಂಗೆ ಬೆಳಗು ಮಹಾ ಬೆಳಗು ಆ ಮಹಾ ಬೆಳಗು ಸಿಂಹಾಸನವಾಗಿ ಬೆಳಗು ಬೆಳಗ ಕೂಡಿದ ಕೂಟವ ಕೂಡಲ ಸಂಗಯ್ಯ ತಾನೇ ಬಲ್ಲ ಈ ರೀತಿಯಾಗಿ ಆ ಜ್ಯೋತಿ ಆ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನನ್ನು ಮತ್ತು ಆತ್ಮವನ್ನು ಈ ಕರಸ್ಥಳದಲ್ಲಿ ಕೂಡುವಂತಹ ವ್ಯವಸ್ಥೆಯೇ ಶಿವಯೋಗ ಹಾಗಿದ್ರೆ ನಮಗೆ ಶಿವಯೋಗದಿಂದ ಪ್ರಯೋಜನವೇನು ಶಿವಯೋಗದಿಂದ ಪ್ರಯೋಜನ ಏನಪ್ಪ ಅಂತಂದರೆ ಶಿವಯೋಗದಲ್ಲಿ ಅದ್ಭುತ ಶಕ್ತಿ ಇದೆ ಜೀವಾತ್ಮ ಮತ್ತು ಪರಮಾತ್ಮನನ್ನು ನಿತ್ಯ ಕರಸ್ಥಳದಲ್ಲಿ ನಮ್ಮ ಪಶ್ಚಿಮ ಚಕ್ರ ಈ ಪಶ್ಚಿಮ ಚಕ್ರದಲ್ಲಿ ನಾವು ಕೂಡುವುದರಿಂದ ಪಶ್ಚಿಮ ಚಕ್ರದಲ್ಲಿ ಜ್ಞಾನದ ಕಣ್ಣು ತೆರೆಯುತ್ತದೆ ಆತ್ಮ ಸಾಕ್ಷಾತ್ಕಾರವಾಗುತ್ತದೆ ಆತ್ಮ ಸಾಕ್ಷಾತ್ಕಾರ ಉಂಟಾಗುತ್ತದೆ ಪಶ್ಚಿಮ ಚಕ್ರವನ್ನು ವಿಜ್ಞಾನಿಗಳು ಪೈನಿಯಲ್ ಗ್ಲ್ಯಾಂಡ್ ಎನ್ನುತ್ತಾರೆ ಶರಣರು ಇದನ್ನು ಮೂರನೇ ಕಣ್ಣು ಅರಿವಿನ ಕಣ್ಣು ಅಂತ ಕರೀತಾರೆ ಈ ಪಶ್ಚಿಮ ಚಕ್ರದಲ್ಲಿ ಆತ್ಮವು ಜ್ಯೋತಿ ಸ್ವರೂಪದಲ್ಲಿರ್ತದೆ ಈ ಗ್ರಂಥಿಯು ಸಾಮಾನ್ಯವಾಗಿ ಲಿಂಗದ ಆಕಾರದಲ್ಲಿರ್ತದೆ ಇದನ್ನು ಆತ್ಮಲಿಂಗ ಎಂಬುದಾಗಿಯೂ ಸಹ ಶರಣರು ಕರೀತಾರೆ ಶಿವಯೋಗದಿಂದ ಈ ಲಿಂಗದಲ್ಲಿ ಅಮೃತ ಅನ್ನುವಂತಹ ಒಂದು ದ್ರವ ಒಂದು ರಸ ಸ್ರವಿಸುತ್ತದೆ ಈ ದ್ರವವನ್ನು ವಿಜ್ಞಾನಿಗಳು ಮೆಲೋಟೋನಿನ್ ಎನ್ನುತ್ತಾರೆ ಈ ಅಮೃತವನ್ನು ಸವಿದರೆ ಈ ಅಮೃತ ಅಂತಕ್ಕಂಥ ಆ ರಸವನ್ನು ನಾವು ಸವಿದರೆ ಅದು ಮಾನವನ ಉದ್ದೇಶನೂ ಸಹ ಹೌದು ಇಂತಹ ಅಮೃತವನ್ನು ಸವಿದರೆ ಮಾನವರು ಮಹಾಜ್ಞಾನಿಗಳಾಗ್ತಾರೆ ಇದನ್ನು ಎನ್ಲೈಟ್ಮೆಂಟ್ ಜ್ಞಾನೋದಯ ಅಂತ ಹೇಳ್ತಾರೆ ಶಿವಯೋಗವನ್ನು ಬಸವಣ್ಣನವರು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಯಾರಿಗೆ ಹೇಳ್ಕೊಟ್ಟಿದ್ದಾರೆ ಯಾರ್ಯಾರಿಗೆ ಹೇಳ್ಕೊಟ್ಟಿದ್ದಾರಪ್ಪ ಅಂತಂದರೆ ಹಿಂದುಳಿದ ಶೋಷಿತ ಅಸ್ಪೃಶ್ಯ ಸಮಾಜದವರಿಗಾಗಿ ಮತ್ತು ದೇವರನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ಮಾನವ ಕಲ್ಪಿತ ಮಾನವ ನಿರ್ಮಿತ ಈ ದೇವರುಗಳನ್ನು ಪೂಜಿಸಿ ಮುಕ್ತಿ ಪಡೆಯದೆ ಹೋಗ್ತಿದ್ದಂತಹ ಸಮಾಜ ಕಟ್ಟಕಡೆಯ ಕುಲಕಸುಬು ಕಾಯಕ ಜೀವಿಗಳಿಗೆ ಮತ್ತು ಮುಖ್ಯವಾಗಿ ಅಸ್ಪೃಶ್ಯರಿಗಾಗಿ ಹಾಗೂ ವಿಶೇಷವಾಗಿ ಭಾರತೀಯ ಸಮಾಜಕ್ಕಾಗಿ ನೀಡಿದ್ದಾರೆ ಹೀಗೆ ಲಿಂಗಪೂಜೆ ಮತ್ತು ಶಿವಯೋಗ ಹಿಂದುಳಿದ ವರ್ಗದವರಿಗೆ ಇವರು ಅದನ್ನು ಅಡವಳಿಸ್ಕೊಳ್ಳೋದ್ರಿಂದ ಹಿಂದುಳಿದ ವರ್ಗದವರು ಮತ್ತು ನಿಮ್ನಾತಿ ವರ್ಗದ ಜನ ಅಡವಳಿಸ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇರಬಹುದು ಏನು ಪ್ರಯೋಜನ
ಏನು ಪ್ರಯೋಜನ ಅಂದರೆ, ಲಿಂಗಪೂಜೆ ಮಾಡೋದರಿಂದ ಪ್ರತಿದಿನ ನಿಜವಾದಂತಹ ದೇವರನ್ನು ಪೂಜಿಸಿದಂತಾಗುತ್ತೆ ಮತ್ತು ಯಾವುದೇ ಖರ್ಚಿರುವುದಿಲ್ಲ, ಮಡಿ ಮೈಲಿಗೆ ಇರುವುದಿಲ್ಲ, ಹಣ ಖರ್ಚು ಮಾಡಿಕೊಂಡು ಯಾತ್ರೆಗಳಿಗೆ ದೇವಸ್ಥಾನಗಳಿಗೆ ಹೋಗಬೇಕಾಗಿಲ್ಲ, ಹೋಮ ಹವನ ಬಲಿಪೂಜೆ ಇತ್ಯಾದಿ ಮಾಡಬೇಕಾಗಿಲ್ಲ. ದೇವ್ರ ಪೂಜೆ ವಿಷಯದಲ್ಲಿ ಮಧ್ಯವರ್ತಿಗಳ ಕಾಟನೇ ಇರುವುದಿಲ್ಲ. ಇಲ್ಲಿ ಭಕ್ತ ಮತ್ತು ಭಗವಂತನ ನೇರ ಸಂಪರ್ಕ ಭಕ್ತ ಮತ್ತು ಭಗವಂತನ ನೇರ ಸಂಪರ್ಕ. ಹಾಗಿದ್ದರೆ ನಾವು ಈ ಲಿಂಗಪೂಜೆ ಮತ್ತು ಶಿವಯೋಗವನ್ನು ಯಾವ ಸಮಯದಲ್ಲಿ ನಾವು ಮಾಡ್ಕೊಳ್ಬಹುದು, ಯಾವ ಸಮಯದಲ್ಲಿ ಮಾಡ್ಕೊಳ್ಬೋದು ಅಂತಂದರೆ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಪೂಜೆ ಮತ್ತು ಶಿವಯೋಗ ಮಾಡ್ಕೋಬೋದು. ಮಧ್ಯಾಹ್ನ ಸಾಧ್ಯವಾಗದೇ ಇದ್ದರೆ ತೊಂದರೆ ಇಲ್ಲ, ಸಂಸಾರಿಗಳು ಎರಡು ಬಾರಿ ಮಾಡಿಕೊಂಡ್ರೆ ಸಾಕು. ಪೂಜೆ ಮತ್ತು ಶಿವಯೋಗವನ್ನು ನಾವು ವಿಶೇಷವಾಗಿ ಏನಾದರೂ ರಾತ್ರಿ ವೇಳೆ, ರಾತ್ರಿ 4 ಗಂಟೆ ಸಮಯದಲ್ಲಿ ಅರ್ಧ ಗಂಟೆ ಪ್ರತಿದಿನ ಶಿವಯೋಗ ಮಾಡಿಕೊಂಡ್ರೆ ಬಹಳ 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 ಪರಿಣಾಮ ಉಂಟಾಗುತ್ತೆ, ಕಾಯಿಲೆಗಳು ದೂರ ಆಗ್ತವೆ. ಕ್ಯಾನ್ಸರ್ ಕಾಯಿಲೆಗೆ ಶಿವಯೋಗ ಸಿದ್ಧೌಷಧ. ಶಿವಯೋಗದಿಂದ ದೇಹಾರೋಗ್ಯ, ದೀರ್ಘಾಯಸ್ಸು ಮತ್ತು ಆತ್ಮಜ್ಞಾನ ಉಂಟಾಗುತ್ತೆ. ಶಿವಯೋಗ ಅಂದರೆ ಜೀವಾತ್ಮ ಮತ್ತು ಪರಮಾತ್ಮನನ್ನು ಕೂಡುವಂತಹ ಸರಳ ಯೋಗ ಇದಾಗಿದೆ. ಬಂಧುಗಳೇ, ನೋಡಿ, ನಮ್ಮ ನಿಮ್ಮೆಲ್ಲರ ಪುಣ್ಯ ಫಲದಿಂದ ನಮ್ಮ ಪೂರ್ವಜರಾದಂತಹ ಶರಣರು ನಮಗೆ 12ನೇ ಶತಮಾನದಲ್ಲೇ ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯದ ತತ್ವ ಸಿದ್ಧಾಂತಗಳನ್ನು ವಚನ ಸಾಹಿತ್ಯದ ರೂಪದಲ್ಲಿ ನೀಡಿದ್ದಾರೆ. ಈಗ ನಮಗೆ ದೇವರು ಯಾರು ಎಂಬುದು ಗೊತ್ತಾಯ್ತಲ್ಲ, ಹೇಗೆ ಪೂಜಿಸಬೇಕು ಮತ್ತು ಹೇಗೆ ಶಿವಯೋಗ ಮಾಡಬೇಕು ಎಂಬುದು ಸಹ ನಮಗೆ ಗೊತ್ತಾಯ್ತಲ್ಲ. ಇನ್ನು ಮುಂದೆ ನಾವು ನೀವೆಲ್ಲರೂ ಆ ನಿರಾಕಾರ ಶಿವನನ್ನು ಆರಾಧಿಸಿ ಏಕದೇವ ಆರಾಧಕರಾಗೋಣ, ಮುಕ್ತಿ ಹೊಂದೋಣ. ಶರಣು, ಶರಣಾರ್ಥಿ. ಶರಣ ಬಂಧುಗಳೇ, ಈ ಮೂಲಕ ನಮ್ಮದೊಂದು ನಿವೇದನೆ ಏನೆಂದರೆ, ಬಸವಾದಿ ಶಿವಶರಣರ ಧರ್ಮ ಪ್ರಚಾರದಲ್ಲಿ ತೊಡಗಿಕೊಂಡಿರುವ ಬಸವ ಟಿವಿ ಇದು ಸ್ಯಾಟಲೈಟ್ ಚಾನೆಲ್ ಆಗಿದ್ದು, ವಿಶ್ವದಾದ್ಯಂತ ಜನ ಬಸವ ಟಿವಿಯನ್ನು ನೋಡ್ತಾ ಇದ್ದಾರೆ. ಬಸವ ಟಿವಿಯನ್ನು ನಡೆಸಲು ಆರ್ಥಿಕ ಸಹಾಯ ಬೇಕಾಗಿದೆ. ದಯಮಾಡಿ ಈ ವಾಹಿನಿಯ ಅಭಿವೃದ್ಧಿಗಾಗಿ ನಿಮ್ಮ ಕೈಲಾದಂತಹ ಸಹಾಯ ಮಾಡಿ. ನಿಮ್ಮ ಎಟಿಎಂ ಕಾರ್ಡ್ ಬಳಸಿ ಸಹಾಯ ಮಾಡಲು ನೀವು ಗೂಗಲ್ಗೆ ಹೋಗಿ ಬಿಟಿಪಿ ಪ್ರತಿಷ್ಠಾನ ಆನ್ಲೈನ್ ಮೆಂಬರ್ಶಿಪ್ ಅಂತ ಟೈಪ್ ಮಾಡಿದ್ರೆ ಸದಸ್ಯತ್ವದ ಪುಟ ತೆರೆದುಕೊಳ್ಳುತ್ತೆ. ನಿಮ್ಮ ಬ್ಯಾಂಕ್ ಡೀಟೈಲ್ ನೀಡಿದ್ರೆ ಶ್ರೀ ಬಸವ ಟಿವಿಗೆ ಹಣ ವರ್ಗಾವಣೆ ಆಗುತ್ತೆ. ಅಥವಾ 8505876876 ನಂಬರ್ಗೆ ಮಿಸ್ ಕಾಲ್ ಕೊಟ್ಟರೆ ನಿಮ್ಮ ಫೋನ್ಗೆ ನಮ್ಮ ಬ್ಯಾಂಕ್ ವಿವರ ಮೆಸೇಜ್ ಮೂಲಕ ತಲುಪುತ್ತೆ. ನಮ್ಮ ದೂರವಾಣಿ ಸಂಖ್ಯೆ ಮತ್ತು ವಿಳಾಸ ಟಿವಿ ಪರದೆ ಮೇಲೆ ಕಾಣಿಸ್ತಾ ಇದೆ. ಇಂತಹ ಧರ್ಮ ಕಾರ್ಯಕ್ಕೆ ನಿಮ್ಮ ಸಹಾಯ ಹಸ್ತ ಅವಶ್ಯಕವಾಗಿ ನಮಗೆ ಬೇಕಾಗಿದೆ. ನಮ್ಮ ಸಹಾಯಕ್ಕೆ ನೀವು ಬರ್ತೀರಾ ಅನ್ನುವ ನಂಬಿಕೆ ನಮ್ಮದಾಗಿದೆ. ಶ್ರೀ ಬಸವ ಟಿವಿ ಜನರಿಂದ ಜನರಿಗಾಗಿ ಶರಣ ಧರ್ಮ ಪ್ರಸಾರ ಮಾಡುತ್ತಿರುವ ಕನ್ನಡಿಗರ ಏಕೈಕ ವಾಹಿನಿ. ಇದು ಸಂಸ್ಕಾರದ ಬೆಳಕು. ಶರಣು, ಶರಣಾರ್ಥಿ.